हलो स्नेहितरे नमस्कार एल्लरिगू वेलकम बैक टू माय चैनल तुम्बा जोरागि मळे बर्ता इदे एल्लरू सेरि टी कुडिता इद्वि मळेन नोड्ता नोड्ता तुम्बा होत्तु अम्मन मनेयल्लि नानु इवत्तिन दिन टाइम स्पेंड माडिद्दे ಬೆಳಿಗ್ಗೆನೆ ಹೋಗಿದ್ವಿ ಇವಾಗ ಸಂಜೆ 5:30 ಆಗ್ತಾ ಇದೆ ಮನೆ ಕೊರಡೋದಕ್ಕೆ ನಾನು ರೆಡಿ ಆಗಿದ್ದೆ ಅದಕ್ಕೆ ಇಲ್ಲಿ ಅರಿಶಿನ ಕುಂಕುಮ ಕೊಡೋದಕ್ಕೆ ಬಂದಿದ್ರು ಅಣ್ಣನ ಮಗ ನನ್ನ ಕಾಲ ಮೇಲೆ ಕುತ್ಕೊಂಡಿದ್ದಾನೆ ಮಾಮಿ ಇವತ್ತು ಹೋಗೋದು ಬೇಡ ಇವತ್ತು ಒಂದಿನ ಇರು ಅಂತ ಹೇಳ್ತಾ ಇದ್ದಾನೆ ನನಗೆ ಅವನು ಮಾಮಿ ಅಂತ ಕರೀತಾನೆ ಅವನಿಗೆ ಯಾವಾಗಲೂ ಕೂಡ ನಾನು ಹೋದಾಗೆಲ್ಲಾನು ಮತ್ತೆ ವಾಪಸ್ ಬರುವಾಗ ಅವನಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಇಲ್ಲಂತಂದ್ರೆ ನಾನು ಕೂಡ ಬರ್ತೀನಿ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ತುಂಬಾ ಚಿಕ್ಕವನು ಅವನು ಇರೋದಿಲ್ಲ ಅಮ್ಮನ್ ಬಿಟ್ಟು ಇವಾಗ ಅವನಿಗೆ 5 ವರ್ಷ ಆಗಿದೆ ಆದ್ರೂನು ಕೂಡ ಅವನು ಅವರ ಮಮ್ಮಿಗೆ ಬಿಟ್ಟು ಇರೋದಿಲ್ಲ ಹಾಗಾಗಿ ನಾನು ಕರ್ಕೊಂಡು ಬರೋದಿಲ್ಲ ರಾತ್ರಿ ಎಲ್ಲ ಅಳೋದಕ್ಕೆ ಶುರು ಮಾಡ್ತಾನೆ ಒಂದಿನ ಅಮ್ಮ ಕರ್ಕೊಂಡು ಬಂದಿದ್ರು ನನ್ನ ಅಮ್ಮ ರಾತ್ರಿ ಎಲ್ಲ ಅಳೋದಕ್ಕೆ ಶುರು ಮಾಡ್ತಾನೆ ಅದರ ನಂತರ ಅಮ್ಮ ಬಂದೇ ಇಲ್ಲ ತೇಜಸ್ನ ಕರ್ಕೊಂಡು ಒಬ್ಬರೇ ಬಂದು ಹೋಗ್ತಾರೆ ಬರೋದಿದ್ರೂ ಕೂಡ ಆವಾಗ ಅವನು ಚಿಕ್ಕವನಿದ್ದ ನಮ್ಮ ಮನೆಗೆ ಒಮ್ಮೆ ಬಂದಾಗ 2 ವರ್ಷ ಆಗಿತ್ತು ಅಷ್ಟೇನೆ ಅಷ್ಟರಲ್ಲಾಗ್ಲೇ ನಾನು ಹೋಗೋದಕ್ಕೆ ರೆಡಿ ಆದೆ ತೇಜು ಅಳ್ತಾ ಇದ್ದಂತ ಅಣ್ಣ ಅವನಿಗೆ ಸಮಾಧಾನ ಮಾಡಿ ಉಪ್ಪು ಮೂಟೆ ಮಾಡ್ತಾ ಇದ್ದಾರೆ ನನ್ನನ್ನ ಕಳಿಸೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದ ನಾವು ಗಾಡಿನ ತುಂಬಾ ದೂರ ಪಾರ್ಕ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ದೂರ ಬಂದು ವಾಪಸ್ ಅಣ್ಣ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅಣ್ಣ ತೇಜಸ್ನ ಕರ್ಕೊಂಡು ಹೊರಟಿದ್ದಾರೆ ನಮ್ಮ ಜೊತೆನಲ್ಲೇನೆ ಇಲ್ಲೇ ತೋಟ ಎಲ್ಲ ದಾಟಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ರು ಒಂದಿನಕ್ಕಾದ್ರೂ ಸರಿ ಹೋಗ ಬರೋದಕ್ಕಾದ್ರೂ ಸರಿ ಅಮ್ಮನ ಮನೆಗೆ ಹೋಗೋ ಖುಷಿನೇ ಬೇರೆ ಅಲ್ವಾ ನನಗಂತೂ ತುಂಬಾನೇ ಖುಷಿ ನಮ್ಮ ಮನೆಯವರು ನನಗೆ ರೇಗಿಸ್ತಾ ಇರ್ತಾರೆ ಅಮ್ಮನ ಮನೆಗೆ ನಾಳೆ ಹೋಗ್ತೀನಿ ಅಂತಂದ್ರೆ ಇವತ್ತಿನ ದಿನೆಲ್ಲಾನು ಕೂಡ ಹೇಳ್ತಾರೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡು ಊಟ ತಿಂಡಿ ಮಾಡು ಹೋಗೋ ಖುಷಿನಲ್ಲಿ ನಿಮಗೆ ಏನು ಕೂಡ ಸೇರ್ತಾ ಇಲ್ಲ ಅಂತ ನನಗೆ ರೇಗಿಸ್ತಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಇರುತ್ತೆ ಅಮ್ಮನ ಮನೆಗೆ ಹೋಗುವಾಗ ಹಾಗೇನೇ ಬರುವಾಗ ಅಷ್ಟೊಂದು ಖುಷಿ ಅಂತ ಅನ್ಸೋದಿಲ್ಲ ತುಂಬಾ ಬೇಜಾರಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ವಾಪಸ್ ಮನೆಗೆ ಬರಲೇಬೇಕಲ್ವಾ ಯಾಕಕ್ಕ ಇಷ್ಟು ಅರ್ಜೆಂಟ್ ಬಂದ್ರಿ ಒಂದಿನ ಕೂಡ ಅಲ್ಲಿ ಇದ್ದಿಲ್ವಾ ಅಂತ ನೀವು ಕೇಳಬಹುದು ಯಾಕೆಂತಂದ್ರೆ ಮನೆಯವರಿಗೆ ವರ್ಕ್ ಇದೆ ಹಾಗಾಗಿ ನಾನು ಬಂದೆ ನನ್ನ ಯೂಟ್ಯೂಬ್ ವರ್ಕಿಗೆ ಅವರು ಹೇಗೆ ಪ್ರಾಮುಖ್ಯತೆ ಕೊಡ್ತಾರೋ ನಾನು ಕೂಡ ಅವರ ಕೆಲಸಕ್ಕೆ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅಲ್ವಾ ತುಂಬಾ ಜನ ಕೇಳ್ತಾ ಇದ್ರಿಲ್ವಾ ನಿಮಗೆ ಭಯ ಆಗೋದಿಲ್ವಾ ಅಂತ ಖಂಡಿತ ಭಯ ಆಗುತ್ತೆ ಒಬ್ಬೊಬ್ಬರೇ ಓಡಾಡೋದಕ್ಕೆ ಭಯ ಆಗುತ್ತೆ ಜೊತೆನಲ್ಲಿ ಯಾರಾದರೂ ಇದ್ರೆ ಅಷ್ಟೊಂದು ಭಯ ಆಗೋದಿಲ್ಲ ಹೋಗುವಾಗ ಆ ರೂಟಲ್ಲಿ ಹೋಗಿದ್ವಿ ಬರ್ತಾ ಈ ರೂಟಲ್ಲಿ ಬಂದಿದ್ದೆ ಬ್ರಿಡ್ಜ್ ಹತ್ಕೊಂಡು ಬರೋಣ ಅಂತ ನೋಡಿ ಬ್ರಿಡ್ಜ್ ಮೇಲೆ ನಿಂತು ಹೊಳೆನ ನೋಡ್ತಾ ಇದ್ದೀನಿ ಇನ್ನು ಪುಟ್ಟದಾಗಿದೆ ಇನ್ನು ಜಾಸ್ತಿ ಮಳೆ ಬಂದಿಲ್ಲ ಅಲ್ವಾ ಹಾಗಾಗಿ ಬೈಕ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೋಡ್ ಮಾತ್ರ ತೀರಾ ಅಂದರೆ ತೀರಾನೇ ಹಾಳಾಗ್ಬಿಟ್ಟಿದೆ ಮಳೆ ಕೂಡ ಜೋರಾಗಿತ್ತು ನಾವು ಬರುವಾಗ ಆಲ್ರೆಡಿ ಸಂಜೆ ಬೇರೆ ಆಗಿತ್ತು ಅಮ್ಮನ ಮನೇಲಿ ಅದಕ್ಕೆ ಕುಂಕುಮ ಕೊಡುವಾಗ 5:30 ಆಗಿತ್ತು ಮಾತಾಡಿ ಮಾತಾಡಿ ಮತ್ತೆ ಬರೋದಕ್ಕೆ 6 ಗಂಟೆ ಆಯಿತು ಸ್ವಲ್ಪ ಲೇಟೇನೆ ಹೊರಟ್ವಿ ಹಳ್ಳಿ ಜೀವನ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಅಲ್ವಾ ನನಗೆ ತುಂಬಾ ಇಷ್ಟನೇ ಹಳ್ಳಿ ಜೀವನ ಅಲ್ಲಿಂದ ನಾವು ಹೊರಟ್ವಿ ರಸ್ತೆ ಮಾತ್ರ ತುಂಬಾ ಹಾಳಾಗಿದೆ ಅಮ್ಮನ ಮನೆ ಕಡೆ ಸುಂದರವಾದ ಸಂಜೆ ಪಯಣ ತುಂಬಾ ಚೆನ್ನಾಗಿತ್ತು ಬರುವಾಗ ಮಾತ್ರ ತುಂಬಾ ಜನ ಕೇಳ್ತಾ ಇದ್ರು ಅಮ್ಮನ ಮನೆಗೆ ಹೋಗುವಾಗ ಗಾಡಿನ ಎಲ್ಲಿ ಪಾರ್ಕ್ ಮಾಡೋದ್ರಿ ಅಂತ ಸ್ವಲ್ಪ ದೂರದಲ್ಲಿ ಗಾಡಿನ ಪಾರ್ಕ್ ಮಾಡೋದ್ವಿ ಇಲ್ಲಂತಂದ್ರೆ ಅಮ್ಮನ ಮನೆ ಆಚೆ ಒಂದು ರಸ್ತೆ ಇದೆ ಅಲ್ಲಿವರೆಗೂ ಹೋಗುತ್ತೆ ಮಳೆಗಾಲ ಇಲ್ಲ ಅದಲ್ಲಿ ಮಳೆಗಾಲ ಅಂತಂದಲ್ಲಿ
ಸ್ವಲ್ಪ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ. ಇಲ್ಲಿ ಒಂದು ಪುಟ್ಟ ಶಾಪಿಂಗ್ ಇತ್ತು, ಮನೆಗೆ ಹೋಗಿದ ತಕ್ಷಣ ತೋರಿಸ್ತೀನಿ ಏನ್ ಶಾಪಿಂಗ್ ಮಾಡಿದೆ ಅಂತ. ಗುರುಕೃಪಾ ಅಂತ ಈ ಶಾಪ್ ಹೆಸರು. ತುಂಬಾ ಚೆನ್ನಾಗಿ ವುಡನ್ ಐಟಮ್ಸ್ ಗಳು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಿಗ್ತವೆ. ನನಗಂತೂ ತುಂಬಾ ಇಷ್ಟ ಆಯ್ತು ಇಲ್ಲಿನ ಫರ್ನಿಚರ್ಸ್ ಎಲ್ಲಾನು ಕೂಡ. ಹಾಗೇನೇ ಅಲ್ಲಿಂದ ಹೊರಟ್ವಿ. ಹೊನ್ನಾವರ ಬ್ರಿಡ್ಜ್ ಇದ್ದು ತುಂಬಾ ಅಂದ್ರೆ ತುಂಬಾ ಸುಂದರವಾದ ಸಂಜೆ, ನೋಡೋದಕ್ಕೆ ಎರಡು ಕಣ್ಣು ಸಾಲದು, ತುಂಬಾ ಚೆನ್ನಾಗಿತ್ತು. ಮಳೆ ಕೂಡ ಬರ್ತಾ ಇತ್ತು. ಮನೆಗೆ ಬಂದು ತಲುಪೋಷ್ಟರಲ್ಲಿ 7 ಗಂಟೆ ಆಯ್ತು. ತುಂಬಾ ಜನ ಮನೆಗೆ ಬಂದು ತಲುಪಿದೀರಾ ಅಂತ ಕೇಳಿದ್ದೀರಿ. ಮನೆಗೆ ಬಂದು ತಲುಪಿದ್ದೀನಿ ಬುಧವಾರ ಸಂಜೆನೆ. ಹಲೋ ಸ್ನೇಹಿತರೆ, ಇವತ್ತಿನ ದಿನ ಶುಕ್ರವಾರ ಸಂಜೆ 5 ಗಂಟೆ ಆಗ್ತಾ ಇದೆ. ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಅಂತ ಕೂತಿದ್ದೀನಿ. ಬುಧವಾರ ಸಂಜೆ ಅಮ್ಮನ ಮನೆಯಿಂದ ಬಂದ್ಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತಾನೆ ಬಂದಿದ್ದೆ. ಬರ್ತಾ ತುಂಬಾ ಅಂದ್ರೆ ತುಂಬಾನೇ ಸುಸ್ತಾಗಿತ್ತು. ನಡೆದು ನಡೆದು ಕಾಲೆಲ್ಲಾನು ಕೂಡ ತುಂಬಾ ಅಂದ್ರೆ ತುಂಬಾ ನೋವುತ್ತಾ ಇತ್ತು. ಹಾಗಾಗಿ ನಾನು ಬುಧವಾರ ದಿನ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ, ಎಡಿಟಿಂಗ್ ಕೂಡ ಮಾಡಿರಲಿಲ್ಲ ನಾನು ಬುಧವಾರ. ಅಂದ ತಕ್ಷಣ ಸ್ವಲ್ಪ ಮುಖನೆಲ್ಲ ತೊಳೆದ್ಬಿಟ್ಟು ಅದಾಗಿದ ನಂತರ ಅಡುಗೆ ಕೆಲಸ ಎಲ್ಲ ಮಾಡಿ ಊಟ ಮಾಡಿ ನಿದ್ದೆ ಮಾಡಿದ್ದೆ. ನಿನ್ನೆ ದಿನ ನನಗೆ ವಿಡಿಯೋ ಎಡಿಟಿಂಗ್ ಕೆಲಸದಲ್ಲೇ ಮುಗಿದೋಯ್ತು ದಿನ. ಇವತ್ತಿನ ದಿನ ವಿಡಿಯೋ ಹಾಕಿದ್ದೀನಿ. ಇನ್ನು ನಾನು ನನ್ನ ಕುಕಿಂಗ್ ಚಾನಲ್ಗೂ ಕೂಡ ವಿಡಿಯೋನ ರೆಕಾರ್ಡ್ ಮಾಡಿಲ್ಲ. ತುಂಬ ದಿನ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 1 ವೀಕ್ ಹತ್ತತ್ರ ಆಯಿತು ವಿಡಿಯೋಸನ್ನು ಹಾಕ್ದೇನೆ. ನಾಳೆಯಿಂದ ಕುಕಿಂಗ್ ಚಾನಲ್ಗೂ ಕೂಡ ವಿಡಿಯೋಸನ್ನು ರೆಕಾರ್ಡ್ ಮಾಡಬೇಕು. ತುಂಬ ಸುಸ್ತಾಗ್ಬಿಟ್ಟಿತ್ತು ಅಮ್ಮನ ಮನೆಯಿಂದ ಬರುವಷ್ಟರಲ್ಲಿ. ಕಾಲೆಲ್ಲನೂ ಕೂಡ ನೋವುತ್ತಾ ಇತ್ತು. ಇವತ್ತು ಕೂಡ ನನಗೆ ಕಾಲೆಲ್ಲ ನೋವುತ್ತಾ ಇದೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟಿದ್ದೆ ಇವತ್ತಿನ ದಿನ. ಅಮ್ಮನ ಮನೆಯಿಂದ ಬರ್ತಾ ಒಂದು ಚಿಕ್ಕ ಶಾಪಿಂಗ್ ಮಾಡಿದೆ. ಟೀ ಕುಡಿಯೋದಕ್ಕೆ ನಮ್ಮನೇಲಿ ಟಿಪ್ಪಾಯಿ ಇರಲಿಲ್ಲ. ತುಂಬ ಜನ ಅಬ್ಸರ್ವ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಟಿಪ್ಪಾಯಿ ಇರಲಿಲ್ಲ ನಮ್ಮನೇಲಿ. ಒಂದು ಟಿಪ್ಪಾಯಿ ತಂದೆ. ಹೊನ್ನಾವರದಲ್ಲಿ ನಾನು ತುಂಬ ಕಡೆ ನೋಡಿದ್ದೆ, ನನಗೆ ಎಲ್ಲೂ ಕೂಡ ಅಷ್ಟೊಂದು ಸರಿಯಾಗಿ ಸಿಕ್ಕಿರಲಿಲ್ಲ. ನನಗೆ ಉಡನ್ದೇ ಬೇಕಾಗಿತ್ತು, ಕಟ್ಕೆದೇ ಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ದಿನ ವೇಟ್ ಮಾಡಿ ತಂದೆ. ಅಮ್ಮನ ಮನೆಯಿಂದ ಬರ್ತಾ ಮಾವಿನ ಕಟ್ಟ ಅಂತ ಒಂದು ಪ್ಲೇಸ್ ಸಿಗತ್ತೆ, ಹೊನ್ನಾವರಕ್ಕಿಂತ ಹಿಂದೆ ಸ್ವಲ್ಪ. ಅಲ್ಲಿ ಒಂದು ಅಂಗಡಿ ಇತ್ತು, ಗುರುಕೃಪಾ ಅಂತ ಒಂದು ಶಾಪ್ ಇದೆ. ಅಲ್ಲಿ ಮನೆಗೆ ಬೇಕಾದಂಥ ಫರ್ನಿಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಗುರುಕೃಪಾ ಅಂತ ಒಂದು ಶಾಪ್ ಇದೆ, ಉಡಂದೆ ಇದೆ, ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಿವಾನ್ ಆಗಿರ್ಬೋದು, ಹಾಗೆಯೇ ಕಾಟ್ ಆಗಿರ್ಬೋದು, ಎಲ್ಲನೂ ಕೂಡ ಉಡಂದೆ ಸಿಗತ್ತೆ ಅಲ್ಲಿ. ನಾನು ತಂದಿರೋದ್ರಲ್ಲೇ ಗಾಜಿನ ಟಿಪಾಯಿ ಕೂಡ ಇತ್ತು. ಕಾಲೆಲ್ಲನೂ ಕೂಡ ಉಡಂದೇನೆ, ಮೇಲ್ಗಡೆ ಮಾತ್ರ ಗ್ಲಾಸ್ ಹಾಕಿರ್ತಾರೆ. ತುಂಬ ಅಂದರೆ ತುಂಬ ಶೋ ಇತ್ತು. 4,800 ರೂಪಾಯಿ ಅಂತ ಹೇಳಿದ್ರು. ತುಂಬ ಶೋ ಇತ್ತು, ಕೊಡ್ಬೋದಾಗಿತ್ತು. ಆದರೆ ನಾನು ಯಾಕೆ ಬೈ ಮಾಡಿಲ್ಲ ಅಂತಂದರೆ, ಮಕ್ಕಳಿದ್ದಲ್ಲಿ ಅಷ್ಟೊಂದು ಸೇಫ್ ಅಲ್ಲ ಗಾಜಿನ ಟಿಪಾಯಿ ಎಲ್ಲನೂ ಕೂಡ. ನಮ್ಮನೆ ಪಾಪು ಚಿಕ್ಕವನಿದ್ದಾನೆ, ಬರ್ತಾನೆ ಇರ್ತಾನೆ, ಅವ್ನು ಬಂದಾಗ ನಾನು ವಿಡಿಯೋ ಮಾಡೋದಿಲ್ಲ ಅಷ್ಟೇ. ತುಂಬ ಹೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ನಮ್ಮನೆ ಪಾಪು. ಮಕ್ಕಳ ಸೇಫ್ಟಿಗೋಸ್ಕರ ಗಾಜಿನ ಟಿಪಾಯಿ ಎಲ್ಲನೂ ಕೂಡ ನನಗೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಅನಿಸ್ತು. ಹಾಗಾಗಿ ನಾನು ಬೈ ಮಾಡಿಲ್ಲ. ಇನ್ಯಾವತ್ತಾದ್ರೂ ಮುಂದೆ ತಂದ್ಕೊಳ್ಬಹುದು. ಇವಾಗಲೇ ಯಾಕೆ ಅಷ್ಟು ಅರ್ಜೆಂಟು ಗಾಜಿನ ಟಿಪಾಯಿ ಎಲ್ಲಾನು ಕೂಡ ಬೇಡ ಅಂತ ಸುಮ್ಮನೆ ಬಂದೆ. ನಾನು ತೆಗೆದುಕೊಂಡಿದ್ದು ಉಡನ್ದು, ಇವಾಗ ತೋರಿಸ್ತೀನಿ. ಮೇಲ್ಗಡೆ ಅದಕ್ಕೆ ಸನ್ಮೈಕ್ ಹಾಕಿದ್ದಾರೆ. 2,000 ರುಪೀಸ್ ಕೊಟ್ಟೆ. ಏನು ಕಾಸ್ಟ್ಲಿ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. 2,000 ರುಪೀಸ್ ಕೊಟ್ಟಿದ್ದೀನಿ, ಬನ್ನಿ ಇವಾಗ ತೋರಿಸ್ತೀನಿ. ನಾನು ಬೈ ಮಾಡಿರೋದು ಇದೇ ಟಿಪಾಯಿನೇ. 2,000 ರುಪೀಸ್ ಕೊಟ್ಟಿದ್ದೀನಿ, ಜಾಸ್ತಿ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಫುಲ್ಲು ಉಡಂದಿದ್ದು, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗೇ ಮೇಲ್ಗಡೆ ಇದಕ್ಕೆ ಸನ್ಮೈಕ್ ಹಾಕಿದ್ದಾರೆ. ತೀರ ಬಿಸಿ ಇಟ್ಟಾಗ, ಇವಾಗಲೇ ಅಂತಲ್ಲ ಸ್ವಲ್ಪ ದಿನ ಆಗ್ತಾ ಆಗ್ತಾ ಇದು ಎದ್ದೋಗುವಂಥ ಚಾನ್ಸಸ್ ಇರುತ್ತೆ ಸನ್ಮೈಕ್ ಹಾಕಿದಾಗ, ತೀರ ಬಿಸಿ ಇಟ್ಟಾಗ. ಒಂದು 3-4 ವರ್ಷಕ್ಕಂತೂ ಏನೂ ಕೂಡ ತೊಂದರೆ ಇಲ್ಲ. ನನ್ನ ಅಮ್ಮನ ಮನೇಲಿದೆ ಇದೇ ರೀತಿದು. ಅಮ್ಮನ ಮನೇಲಿ ನಾವು ಬೈ ಮಾಡಿ 10 ವರ್ಷ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಏನೂ ಆಗಿಲ್ಲ, ಸ್ವಲ್ಪ ಎದ್ದಿದೆ. ಇವಾಗ ಅದನ್ನು ತಂದು ಹಾಕಬೇಕು ಅಂತ ಅಣ್ಣ ಹೇಳ್ತಾ ಇದ್ರು ಮೊನ್ನೆ ಹೋದಾಗ. ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗೆಯೇ ಫೈಬರಲ್ಲೆಲ್ಲನೂ ಕೂಡ ಸಿಗತ್ತೆ, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅವೆಲ್ಲನೂ ಕೂಡ. ಸ್ವಲ್ಪ ಕಡಿಮೆಗೆ ಸಿಗತ್ತೆ, ಫೈಬರಲ್ಲಿ ಸಿಗತ್ತೆ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೇನೆ ಇದರಲ್ಲಿ ಗಾಜಿನ ಟಿಪ್ ಆಯಿತು. ಯಾವ ರೀತಿ ಅಂತಂದ್ರೆ, ಇಲ್ಲಿ ಮೇಲ್ಗಡೆ ಮಾತ್ರ ಗ್ಲಾಸ್ ಹಾಕಿದ್ರು, ಕೆಳಗಡೆ ಎಲ್ಲಾನು ಸೇಮ್ ಇದೇ ರೀತಿ.
ತುಂಬಾ ಅಂದ್ರೆ ತುಂಬಾ ಶೋ ಇತ್ತು. ನನಗೆ ಏನ್ ಅನಿಸ್ತು ಅಂತಂದ್ರೆ, ಮನೆ ಶೋಗಿಂತ ಮಕ್ಕಳು ತುಂಬಾ ಇಂಪಾರ್ಟೆಂಟ್, ಮಕ್ಕಳ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಬೈ ಮಾಡಿಲ್ಲ. ಕೊಡ್ಬೋದಿತ್ತು ಅದಕ್ಕೆ 4,800 ರುಪೀಸ್, ಕಡಿಮೆ ಮಾಡ್ತಾ ಇದ್ರೇನೋ ಕೇಳಿದ್ದಿದ್ರೆ. ಇಷ್ಟ ಆಗಿತ್ತು ನನ್ ಮತ್ತೆ ಕೇಳೋದಕ್ಕೆ ಹೋಗಿಲ್ಲ ಎಷ್ಟು ಕೊಡ್ತೀರಾ ಏನು ಅಂತೆಲ್ಲನೂ ಕೂಡ. ಹಾಗೆಯೇ ತುಂಬಾ ಜನರ ಪ್ರಶ್ನೆ, ನಾನು ಯಾವಾಗಲೂ ಅಮ್ಮನ ಮನೆ ವಿಡಿಯೋ ಹಾಕಿದಾಗ ಕೇಳ್ತಾನೆ ಇರ್ತೀರಾ, ಅಮ್ಮ ಯಾಕೆ ವ್ಲಾಗಲ್ಲಿ ನೀವು ತೋರಿಸೋದಿಲ್ಲ ಅಮ್ಮನನ್ನ ಅಂತ. ಅಮ್ಮ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಅವರಿಗೆ ತೀರಾ ಒತ್ತಾಯ ಮಾಡೋದಿಲ್ಲ. ಒಮ್ಮೆ ನಾನು ಅಮ್ಮನ ಫೋಟೋನ ಶೇರ್ ಮಾಡಿದ್ದೆ ಹಿಂದೆ ಒಮ್ಮೆ ಒಂದು ವ್ಲಾಗಲ್ಲಿ. ಖಂಡಿತವಾಗಿಯೂ ಇನ್ಯಾವತ್ತಾದರೂ ಹೋದರೆ ನಾನು ನನ್ನ ಅಮ್ಮನನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಮತ್ತೆ ನನಗೆ ವ್ಲಾಗಲ್ಲಿ ನೀವು ಕಮೆಂಟ್ ಹಾಕ್ತೀರಾ ಅಂತ ಹೇಳ್ತಾ ಇರೋದು. ಇನ್ನು ನಾನು ನನ್ನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಜನ ಸಾಕಷ್ಟು ವೀಡಿಯೋಸನ್ನು ಕೇಳಿದ್ದೀರಿ, ಇನ್ನು ಮುಂದೆ ಡೈಲಿ ಒಂದೊಂದು ವೀಡಿಯೋನ ಮಾಡ್ತಾ ಹೋಗ್ತೀನಿ. ಇನ್ನು ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಮತ್ತೆ ಧನ್ಯವಾದ.